ಈ ಪಂಚೆ ಇಶ್ಯೂ ನಡೆದು ಎರಡು ದಿನ ಕಳೆದಿಲ್ಲ, ಅದಕ್ಕೂ ಮೊದಲೇ ಈಗ ಚಪ್ಪಲಿ ಪ್ರಕರಣ ಬೆಳಕಿಗೆ ಬರ್ತಾ ಇದೆ. ಪಂಚೆ ಪ್ರಕರಣ ಮಾಸುವ ಮುನ್ನವೇ ಚಪ್ಪಲಿ ಪ್ರಕರಣ ಒಂದು ಈಗ ಮುನ್ನೆಲೆಗೆ ಬರ್ತಾ ಇದೆ. ಜಿಟಿ ಮಾಲ್ ಬಳಿಕ ಸದ್ದು ಮಾಡ್ತಾ ಇದೆ ಬೆಂಗಳೂರಿನ ರೆಸ್ಟೋರೆಂಟ್. ಚಪ್ಪಲಿ ಧರಿಸಿದ್ರೆ ಈ ರೆಸ್ಟೋರೆಂಟ್ ನಲ್ಲಿ ಪ್ರವೇಶ ಕೊಡಲ್ವಂತೆ. ರೆಸ್ಟೋರೆಂಟ್ಗೆ ಪ್ರವೇಶ ನಿರಾಕರಣೆಯ ಬಗ್ಗೆ ಮಾಹಿತಿ ಈಗ ಬಹಿರಂಗ ಆಗಿದೆ. ಜಾಲತಾಣದಲ್ಲಿ ಘಟನೆಯ ಬಗ್ಗೆ ಗಣೇಶ್ ಸೋನಾವನೆ ಪೋಸ್ಟ್ ಮಾಡಿದ್ದಾರೆ. ಫ್ರೀಡೋ ಸಂಸ್ಥಾಪಕ ಸಿಇಒ ಆಗಿರುವಂತಹ ಗಣೇಶ್ ಸೋನಾವನೆ ಜೊತೆಗೆ ಅವ್ರ ಜೊತೆಗೆ ಸ್ವಪ್ನಿಲ್ ಜೈನ್ ಅವ್ರು ಕೂಡ ಇದ್ರು, ಏತರ್ ಸಹ ಸಂಸ್ಥಾಪಕರು. ಅವ್ರಿಗೂ ಕೂಡ ಪ್ರವೇಶ ನಿರಾಕರಣೆಯನ್ನ ಮಾಡಿರುವಂತಹ ಘಟನೆ ನಡೆದಿತ್ತು ಅನ್ನೋದನ್ನ ಸಾಮಾಜಿಕ ಜಾಲತಾಣದಲ್ಲಿ ಅವರೇ ಖುದ್ದು ಬರ್ಕೊಂಡಿದ್ದಾರೆ. ಬೆಂಗಳೂರಿನ ರೆಸ್ಟೋರೆಂಟ್ ನಲ್ಲಿ ಸೆಕ್ಯೂರಿಟಿ ಗಾರ್ಡ್ ನಿಂದ ತಡೆಯನ್ನ ಒಡ್ಡಲಾಗಿದೆ. ಆ ಬಳಿಕ ಅವರ ನಿರ್ಧಾರಕ್ಕೆ ಗೌರವ ಕೊಟ್ಟು ಬೇರೆ ರೆಸ್ಟೋರೆಂಟ್ಗೆ ಹೋಗ್ಬೇಕಾಯ್ತು ಅಂತ ಬೇಸರವನ್ನ ವ್ಯಕ್ತಪಡಿಸ್ಕೊಂಡಿದ್ದಾರೆ. ಎಕ್ಸ್ ನಲ್ಲಿ ಒಂದು ಪೋಸ್ಟ್ ಮಾಡಿದ್ದಾರೆ ಗಣೇಶ್ ಸೋನಾವನೆ, ಫ್ರೀಡೋ ಸಂಸ್ಥಾಪಕರು ಸಿಇಒ ಅವರು. ಫ್ರೀಡೋ ಸಂಸ್ಥಾಪಕರಿಗೆ ರೆಸ್ಟೋರೆಂಟ್ ನಲ್ಲಿ ಒಳಗಡೆ ಬಿಟ್ಟಿಲ್ಲ ಅನ್ನೋದನ್ನ ಅವ್ರು ಬರ್ಕೊಂಡಿರೋದು. ಅದರ ಜೊತೆಗೆ ಕೋಟ್ ಮಾಡಿದ್ದಾರೆ, ಫಕೀರಪ್ಪ ಅವರ ಇನ್ಸಿಡೆಂಟ್ ಏನಾಯ್ತು ಈ ರೀತಿಯಾಗಿ ಮಾಲಕ್ ಬಿಟ್ಟಿಲ್ಲ ಅನ್ನುವಂಥ ಆ ಇನ್ಸಿಡೆಂಟನ್ನು ಕೂಡ ಟ್ವೀಟ್ ಮಾಡಿರೋದು. ಅದನ್ನು ರೀಟ್ವೀಟ್ ಮಾಡಿ ಅವರ ಇನ್ಸಿಡೆಂಟನ್ನು ಕೂಡ ಆ್ಯಡ್ ಮಾಡ್ಕೊಂಡಿದ್ದಾರೆ. ನನಗೂ ಕೂಡ ಒಂದು ರೆಸ್ಟೋರೆಂಟಲ್ಲಿ ಚಪ್ಪಲಿ ಹಾಕಿದ್ದೆ ಅನ್ನುವಂಥ ಕಾರಣಕ್ಕಾಗಿ ನನ್ನನ್ನು ಅದರ ಜೊತೆಯಲ್ಲಿ ಏತರ್ ಸಹ ಸಂಸ್ಥಾಪಕ ಸ್ವಪ್ನಿಲ್ ಜೈನ್ ಇಬ್ಬರೂ ಕೂಡ ಹೋಗಿದ್ವಿ ರೆಸ್ಟೋರೆಂಟ್ಗೆ. ಆ ಸಂದರ್ಭದಲ್ಲಿ ಬೆಂಗಳೂರಿನ ಒಂದು ರೆಸ್ಟೋರೆಂಟ್ನಲ್ಲಿ ನಮ್ಮ ಇಬ್ಬರಿಗೂ ಕೂಡ ಅವಕಾಶವನ್ನು ನಿರಾಕರಣೆ ಮಾಡಲಾಯಿತು. ಚಪ್ಪಲಿಯ ಬದಲಾಗಿ ಶೂಸ್ ಧರಿಸಬೇಕು ಅನ್ನುವಂಥ ಮಾತನ್ನು ಅಲ್ಲಿನ ಸೆಕ್ಯೂರಿಟಿ ಗಾರ್ಡ್ ನಮ್ಗೆ ಹೇಳಿದ್ರು ಅನ್ನುವಂಥ ಮಾತನ್ನು ಅಲ್ಲಿ ಬರ್ಕೊಂಡಿರೋದನ್ನು ಗಮನಿಸ್ತಾ ಇದ್ದೀವಿ. ಎಕ್ಸ್ನ ಪೋಸ್ಟ್ ಅದು. ರೆಸ್ಟೋರೆಂಟ್ಗಳಲ್ಲೂ ಕೂಡ ಅನೇಕ ಬಾರಿ ಇಂಥದ್ದೇ ಪ್ರಕರಣಗಳು ನಡೆದಿದೆ. ಈಗ ಒಬ್ಬೊಬ್ಬರಾಗೆ ಹೇಳ್ಕೊಳ್ತಾ ಇದ್ದಾರೆ ಈ ಪ್ರಕರಣ ನಡೆದು ಆ ನಂತರದಲ್ಲಿ ಈಗ ಮಾಲ್ಗೆ ಬೀಗ ಕೂಡ ಜಡಿಯಲಾಗಿದೆ. ಪ್ರಕರಣ ಎಷ್ಟು ಎಫೆಕ್ಟಿವ್ ಆಯಿತು, ಎಷ್ಟು ಇಂಪ್ಯಾಕ್ಟ್ ಆಯಿತು ಅನ್ನೋದನ್ನು ಈಗಾಗಲೇ ಗಮನಿಸಿದ್ದೀವಿ. ಆ ನಿಟ್ಟಿನಲ್ಲಿ ಅನೇಕರು ತಮ್ಮ ಅನುಭವಗಳನ್ನು ಬರ್ಕೊಳ್ತಾ ಇದ್ದಾರೆ. ಅನೇಕ ಬಾರಿ ಇದೇ ರೀತಿಯಾಗಿ ಆಗುತ್ತೆ. ಒಂದಷ್ಟು ರೆಸ್ಟೋರೆಂಟ್ಗೆ ಅವರದ್ದೇ ಆದಂಥ ವಿಚಾರಗಳನ್ನು ಇಟ್ಕೊಂಡಿರ್ತಾರೆ. ಆ ನಿಟ್ಟಿನಲ್ಲಿ ರೆಸ್ಟೋರೆಂಟ್ಗೆ ಈಗ ಪ್ರವೇಶವನ್ನು ನಿರಾಕರಣೆ ಮಾಡಲಾಗಿರೋದು. ಜಾಲತಾಣ ಎಕ್ಸ್ನಲ್ಲಿ ಪೋಸ್ಟನ್ನು ಹಾಕಿ ಘಟನೆಯ ಕುರಿತು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಆ ಫಾರ್ಮರ್ ಇನ್ಸಿಡೆಂಟ್ ಏನಾಯಿತು, ಫಕೀರಪ್ಪ ಅವರ ಇನ್ಸಿಡೆಂಟ್ ಏನಾಯಿತು ಅದನ್ನು ರೀಟ್ವೀಟ್ ಮಾಡಿ ಟ್ವೀಟ್ ಮಾಡಿರೋದು ಗಣೇಶ್ ಅವರ ಟ್ವೀಟನ್ನು ಕೂಡ ಗಮನಿಸ್ತಾ ಇದ್ದೀವಿ. ಬೆಂಗಳೂರಿನ ಒಂದು ರೆಸ್ಟೋರೆಂಟ್ ಅಂತ ಬರೆದುಕೊಂಡಿದ್ದಾರೆ ಅಲ್ಲಿ, ಅದನ್ನು ಗಮನಿಸ್ತಾ ಇದ್ದೀವಿ. ಆದರೆ ಯಾವ ರೆಸ್ಟೋರೆಂಟ್, ಎಲ್ಲಿ ಇರುವಂಥ ರೆಸ್ಟೋರೆಂಟ್, ಯಾವಾಗ ನಡೆದಿರುವಂಥ ಇನ್ಸಿಡೆಂಟ್, ಇದ್ರ ಬಗ್ಗೆ ಯಾವುದೇ ಡೀಟೇಲ್ಸನ್ನು ಅವ್ರದ್ದು ಬರೆದುಕೊಂಡಿಲ್ಲ. ಬದಲಾಗಿ ಬೆಂಗಳೂರಿನ ಒಂದು ರೆಸ್ಟೋರೆಂಟ್ನಲ್ಲಿ ನಾವು ಚಪ್ಪಲಿ ಧರಿಸಿದ್ವಿ ಅನ್ನುವಂಥ ಕಾರಣಕ್ಕಾಗಿ ನಮಗೆ ಪ್ರವೇಶ ನಿರಾಕರಣೆಯನ್ನು ಮಾಡಲಾಯಿತು. ಆ ನಂತರ ನಾವು ಬೇರೆ ರೆಸ್ಟೋರೆಂಟ್ಗೆ ತೆರಳಿದ್ವಿ ಅನ್ನುವಂಥ ಮಾತನ್ನು ಬರ್ಕೊಂಡಿದ್ದಾರೆ. ಟ್ರೂ ಸ್ಟೋರಿ ಅನ್ನುವಂಥದ್ದನ್ನು ಕೂಡ ಬರ್ಕೊಂಡಿದ್ದಾರೆ. ಅಂದರೆ ನಿಜವಾಗಿ ನಡೆದಿರುವಂಥ ಘಟನೆ ಇದು ಅನ್ನುವಂಥ ಮಾತನ್ನು ಕೂಡ ಬರೆದುಕೊಳ್ತಾ ತಮಗೆ ಆದಂಥ ಒಂದು ಕಹಿ ಅನುಭವವನ್ನು, ಅನೇಕರಿಗಿಂತ ಘಟನೆಗಳಾಗಿರುತ್ತೆ, ಒಂದಷ್ಟು ಡ್ರೆಸ್ ಕೋಡ್ ಮ್ಯಾಚ್ ಆಗಲ್ಲ, ಚಪ್ಪಲಿಗಳು ಮ್ಯಾಚ್ ಆಗಲ್ಲ, ಶೂಸೇ ಧರಿಸಬೇಕು, ಇಂಥದ್ದೇ ಡ್ರೆಸ್ ಕೋಡ್ ಹಾಕಬೇಕು, ಇಂಥದ್ದೇ ಕಲರ್ ಹಾಕಬೇಕು ಅನ್ನುವಂಥ ರೆಸ್ಟೋರೆಂಟ್ಗಳು ಕೂಡ ಅನ್ನುವಂಥ ಒಂದಷ್ಟು ಹೈಫೈ ರೆಸ್ಟೋರೆಂಟ್ಗಳು ಕೂಡ ಇದೆ. ಅಂಥ ಒಂದು ರೆಸ್ಟೋರೆಂಟ್ಗೆ ತೆರಳಿದ್ರು ಸ್ವಪ್ನಿಲ್ ಏತರ್ನ ಕೋಫೌಂಡರ್, ಅದರ ಜೊತೆಯಲ್ಲಿ ಫ್ರೀಡೋ ಸಂಸ್ಥಾಪಕರು ಸಿಇಒ ಆಗಿರುವಂಥ ಗಣೇಶ್ ಸೋನಾವನೆ ಇಬ್ಬರೂ ಕೂಡ ಒಂದು ರೆಸ್ಟೋರೆಂಟ್ಗೆ ಹೋದಂಥ ಸಂದರ್ಭದಲ್ಲಿ ಅವರಿಗೆ ಆದಂಥ ಒಂದು ಇನ್ಸಿಡೆಂಟ್, ಆ ನಂತರದಲ್ಲಿ ಆ ರೆಸ್ಟೋರೆಂಟ್ನ ಡಿಸಿಷನ್ಗಳಿಗೆ ಗೌರವ ಕೊಟ್ಟು ಆ ನಂತರದಲ್ಲಿ ನಾವು ಬೇರೆ ರೆಸ್ಟೋರೆಂಟ್ಗೂ ಕೂಡ ಹೋದ್ವಿ ಅನ್ನುವಂಥ ಮಾತನ್ನು ಕೂಡ ಅಲ್ಲಿ ಅವರು ಬರೆದುಕೊಂಡಿರೋದನ್ನು ಕೂಡ ಗಮನಿಸ್ತಾ ಇದ್ದೀವಿ. ಈಗ ಪಂಚೆ ಆಯಿತು, ಈ ಚಪ್ಪಲಿಯ ಸರದಿ ಗಮನಿಸ್ತಾ ಇದ್ದೀವಿ. ಒಂದಷ್ಟು ಇಶ್ಯೂಗಳು, ಒಂದಷ್ಟು ಘಟನೆಗಳು ಏನು ನಡೆದಿತ್ತು ಅದೆಲ್ಲವೂ ಕೂಡ ಈಗ ಹೊರಗೆ ಬರ್ತಾ ಇದೆ, ಅದೆಲ್ಲವನ್ನು ಕೂಡ ಗಮನಿಸ್ತಾ ಇದ್ದೀವಿ. ಮತ್ತಷ್ಟು ಡೀಟೇಲ್ಸನ್ನು ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವರ್ಷಿತಾ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವರ್ಷಿತಾ, ಗಮನಿಸ್ತಾ ಇದ್ದೀವಿ ಈ ಪಂಚೆ ಪ್ರಕರಣ ಎಷ್ಟರ ಮಟ್ಟಿಗೆ ಇಂಪ್ಯಾಕ್ಟ್ ಮಾಡ್ತು ಅನ್ನೋದನ್ನು ಗಮನಿಸಿದ್ದೀವಿ. ಈಗಾಗಲೇ ಆ ಮಾಲ್ಗೆ ಬೀಗ ಕೂಡ ಜಡಿಯಲಾಗಿದೆ, ಅದರ ಬೆನ್ನಲ್ಲೇ ಒಂದಷ್ಟು ಪ್ರಕರಣಗಳು ಬೆಳಕಿಗೆ ಬರ್ತಾ ಇದೆ. ಏತರ್ ಸಹ ಸಂಸ್ಥಾಪಕರು ಸ್ವಪ್ನಿಲ್ ಜೈನ್ ಜೊತೆಯಲ್ಲಿ ಈ ಫ್ರೀಡೋದ ಸಂಸ್ಥಾಪಕರು ಸಿಇಒ ಅವ್ರಿಗೆ ಒಂದು ರೆಸ್ಟೋರೆಂಟ್ಗೆ ಬಿಟ್ಟಿಲ್ಲ, ಚಪ್ಪಲಿ ಹಾಕಿದ್ದಾರೆ ಅಂತಂದಮೇಲೆ ಜನಸಾಮಾನ್ಯರ ಪಾಡೇನು, ಗತಿಯೇನು ಅನ್ನುವಂಥ ಪ್ರಶ್ನೆಯೂ ಕೂಡ ಕಾಡ್ತಾ ಇದೆ. ವರ್ಷಿತಾ, ಡೀಟೇಲ್ಸ್ ಏನಿದೆ ಇದ್ರ ಬಗ್ಗೆ?
ಯಶಸ್ವಿನಿ ಮೊನ್ನೆ ತಾನೇ ಇನ್ನು ಪಂಚೆ ಪ್ರಕರಣ ಇವತ್ತಿನವರೆಗೂ ಕೂಡ ಸಾಕಷ್ಟು ಸದ್ದನ್ನ ಮಾಡ್ತಾ ಇದೆ. ಅದರ ಬೆನ್ನಲ್ಲೇ ಈಗ ಜಿಟಿ ಮಾಲ್ಗೂ ಕೂಡ ಬೀಗವನ್ನ ಜಡಿಯಲಾಗಿದೆ. ಈ ಒಂದು ಕೇಸ್ ಯಾವಾಗ ಹೊರಗೆ ಬರ್ತಾ ಹೋಯ್ತು ಅದಾದ ಬಳಿಕ ಈಗ ಸಾಮಾಜಿಕ ಜಾಲತಾಣದಲ್ಲಿ ಒಬ್ಬೊಬ್ಬರೇ ಅವರಿಗಾದಂತಹ ಅನ್ಯಾಯಗಳ ವಿರುದ್ಧ ಧ್ವನಿಯನ್ನ ಎತ್ತಾ ಇದ್ದಾರೆ. ಈಗಾಗಲೇ ನೀವು ಹೇಳ್ತಾ ಇದ್ರಿ, ಗಣೇಶ್ ಎಂಬುವರು ಸಿಇಒ, ಒಂದು ಖಾಸಗಿ ಕಂಪನಿಯ ಸಿಇಒ ಕೂಡ, ಅಂದ್ರೆ ಅವರಿಗೆ ಒಂದು ರೆಸ್ಟೋರೆಂಟ್ ಒಳಗೆ ಬಿಡಲ್ಲ ಅನ್ನುವಂಥದ್ದು. ಯಾಕಂದ್ರೆ ಸಾಕಷ್ಟು ರೆಸ್ಟೋರೆಂಟ್ ಗಳಲ್ಲಿ ಇದೇ ರೀತಿಯಾದಂತಹ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಗಳನ್ನ ಫಾಲೋ ಮಾಡ್ತಾರೆ. ಒಂದು ಕಡೆಯಾಗಿ ಒಂದು ರೆಸ್ಟೋರೆಂಟ್ಗೆ ಹೋಗ್ಬೇಕು ಅಂತ ಅಂದ್ರೆ ಅದರದ್ದೇ ಆದ ಕೋಡ್ ಇರತ್ತೆ, ಡ್ರೆಸ್ ಕೋಡ್ ಅನ್ನ ಹಾಕೊಂಡು ಹೋಗ್ಬೇಕು, ಇಲ್ಲ ಶೂ ಅನ್ನೇ ಹಾಕೊಂಡು ಹೋಗ್ಬೇಕು, ಸ್ಲಿಪ್ಪರ್ ಅನ್ನ ಹಾಕೊಂಡು ಹೋದ್ರೆ ಬಿಡಲ್ಲ ಅನ್ನುವಂಥದ್ದು. ಸಾಮಾನ್ಯವಾಗಿ ರೆಸ್ಟೋರೆಂಟ್ಗಳಿಗೆ ಸಾಕಷ್ಟು ಫ್ಯಾಮಿಲಿಗಳಾಗಿರ್ಬೋದು ಅಥವಾ ಪಾರ್ಟಿಗಾಗಿರ್ಬೋದು ಎಲ್ಲರೂ ಕೂಡ ಬುಕ್ಕಿಂಗ್ ಆಗಿರುತ್ತೆ. ಆ ಒಂದು ಸಂದರ್ಭದಲ್ಲಿ ಈ ರೀತಿಯಾಗಿ ನಾವೇನಾದರೂ ಸ್ಲಿಪ್ಪರ್ ಹಾಕೊಂಡು ಅಥವಾ ಅವರಿಗೆ ಬೇಕಾದಂತಹ ಡ್ರೆಸ್ ಕೋಡ್ ಹಾಕಿಲ್ಲ ಅಂದರೆ ರೆಸ್ಟೋರೆಂಟ್ ಒಳಗೆ ಎಂಟ್ರಿನೇ ಬಿಡಲ್ಲ. ಹಾಗಾದರೆ ಯಾವ ಮಟ್ಟಿಗೆ ಹೋಗ್ತಾ ಇದೆ ಅನ್ನುವಂಥದ್ದು, ನಿಜಕ್ಕೂ ಇದು ನಮ್ಮ ಸಿಲಿಕಾನ್ ಸಿಟಿನ ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ, ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಇದೇ ಒಂದು ವಿಚಾರವಾಗಿ ನಿನ್ನೆ ಸದನದಲ್ಲೂ ಕೂಡ ಸಾಕಷ್ಟು ಸದ್ದು ಮಾಡಿತು.